ಸತ್ಯ. ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ಜಿ ಫೈವ್ ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ. ಹಪ್ಪಳ ಏನಮ್ಮ ಸ್ಪೆಷಲ್ ಇವತ್ತು? ಏಯ್, ಅಡಿಗೆ ಮನೆಗೆ ಬರೋದು ಬರೀ ತಿನ್ನೋದಿಕ್ಕಲ್ಲ, ಅಡಿಗೆ ಮಾಡೋದು ಹೇಗೆ ಅಂತಾನು ಸ್ವಲ್ಪ ಕಲ್ತ್ಕೋಬೇಕು. ಗಂಡನ ಮನೆಗೆ ಹೋದ್ಮೇಲೆ ಅತ್ತೆಯಿಂದ ಬೈಸ್ಕೊಳ್ಳೋದು ತಪ್ಪುತ್ತೆ. ಗಂಡು ಅಂತ ಅತ್ತೆ ಅಂತ ನಿನ್ಗೇನಾದ್ರೂ ಮಾಡಿ ಹಾಕ್ಬೇಕಾ ಹೇಳು. ಅಷ್ಟನೋ ಸುಖಾನೋ ಉಪ್ಪು ಹುಳಿನೋ ಮಾಡ್ಕೊಡ್ತೀನಿ. ಆದ್ಬಿಟ್ಟು ಅಡಿಗೆ ಮನೆಗೂ ಅತ್ತೆಗೂ ಲಿಂಕ್ ಮಾಡ್ಬೇಡ. ಯಾಕೆ ಮಾಡಬಾರ್ದು? ಅತ್ತೆ ಮನೆಗೆ ಹೋದಳು, ಅಡಿಗೆ ಮನೆಗೆ ಹೋಗ್ಲೇಬೇಕು ತಾನೆ. ಅಮ್ಮ ನಿಂಗೆ ಎಸ್ಸಲ್ಲ ನಮ್ಮ ಹೇಳೋದು. ನಮ್ ನಸೀಬಲ್ಲಿ ನಮ್ಗೆ ಈ ಅಡಿಗೆ ಮನೆನೆ ಫಿಕ್ಸ್. ಅತ್ತೆ ಅಮ್ಮ ಗುಮ್ಮ ಎಲ್ಲ ನೀನೆ. ನೀನ್ ಹೀಗೆ ಮಾಡಿ ಹಾಕ್ತಾ ಇರ್ಬೇಕು, ನಾನು ತಿಂತಾ ಇರ್ಬೇಕು. ಇಷ್ಟೇ ಲೈಫ್. ಎಲ್ಲ ನಾವ್ ಅಂದ್ಕೊಂಡ ಹಾಗೆ ಆಗೋದಿದ್ರೆ ಜೀವನ ಹೀಗಿರ್ತಿರ್ಲಿಲ್ಲ ಕಣೆ. ಕಾಲ ಬದ್ಲಾದ್ರೆ ಕಲ್ಲೂನು ಕರಗತ್ತೆ. ಆಮೇಲೆ ಈ ಹಠಮಾರಿ ಹೆಣ್ಣಿಗೆ ಮಗುವಿನ ಮನಸ್ಸಿನಂತ ಹುಡುಗ ಸಿಕ್ಕೇ ಸಿಗ್ತಾನೆ. ಅವನ್ ನಿನ್ ಮನಸ್ಸನ್ನ ಗೆದ್ದೇ ಗೆಲ್ತಾನೆ. ಅವನ್ ಒಳ್ಳೆತನ, ನಿನ್ ಗಟ್ಟಿತನ ಇವೆರಡೂ ಸೇರಿ ನಿಮ್ ಸಂಸಾರನೂ ತುಂಬಾ ಚೆನ್ನಾಗಿರುತ್ತೆ ಕಣೆ. ಓ ಓ ಓ ಅಮ್ಮ, ಕನ್ಸ್ ಕಾಣೋದಕ್ಕೆ ನಿನ್ ನಿದ್ದೆ ಮಾಡ್ತಿಲ್ಲ, ಅಡುಗೆ ಮಾಡ್ತಿದ್ಯ. ಅಲ ಅಂತೆ ಕಲ್ಲಂತೆ ಸಂಸಾರ ಅಂತೆ. ತಗೋ ಸೊಪ್ಪಿನ ಸಾರ್ ಮಾಡು. ಹೊಟ್ಟೆ ಹಸಿತಾ ಇದೆ ನನ್ಗೆ. ಹಪ್ಪಳದ್ರಲ್ಲೇ ಹೊಟ್ಟೆ ತುಂಬಿಸ್ಬಿಡು. ಹುಡುಗರಿಗೆ ಮಾತ್ರ ತಲೆ ಕೆಟ್ಟಿದೆ ಅನ್ಕೊಂಡೆ, ಈಗ ನಿನಗೂ ಕೆಡ್ತಿದೆ. ಎಲ್ಲೋ ನಿಮ್ಗೆಲ್ಲ ಭ್ರಮೆ, ಎಲ್ಲ ನನ್ ಕರ್ಮ. ಹೋಗು ಹೋಗು, ಮಾತಲ್ ಬೈದು ಮನ್ಸಲ್ಲಿ ನಿನ್ ಕನಸು ಕಾಣ್ತಿದ್ಯಾ ಅಂತ ನನಗ್ ಗೊತ್ತಾಗಲ್ವಾ? ಅವನ್ ಬಗ್ಗೆ ಮಾತಾಡ್ತಿದ್ದ ಹಾಗೆ ನಿನ್ ಮಾತಲ್ ಹೊರಡ್ತನ ಇದ್ರು ಮುಖದಲ್ಲಿ ನಾಚಿಕೆ ಕಾಣಿಸ್ತಾ ಇದೆ. ಇಷ್ಟೇ ಆದ್ಮೇಲೆ ಎಲ್ಲ ಹೆಣ್ಮಕ್ಳ ಹಾಗೆ ಮದ್ವೆ ಸಂಸಾರ ಅಂತ ನೀನ್ ಬದಲಾಗ್ದೇ ಇರ್ತೀಯಾ? ಸತ್ಯ. ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ಜಿ ಫೈವ್ ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ.